ಬರೋಣ. ಇವತ್ತಿನ ಜರ್ನಿ ಬಂದು ಆರೆಂಜ್ ಟ್ರಾವೆಲ್ಸ್ ಓಲೋ ಬಿ 11R MG ಬಿಲ್ಟ್ ಸ್ಟಾರ್ಜ್ ಅಂತ ಕರಿಸೋ ನಾವು. ಇದಕ್ಕೆ ಗಾಡಿ ನಂಬರ್ ಬಂದು MH 40. ಆಪ್ನ ಸಾಥ್ ಗೋವಾ ಕೆ ಲಿಯೇ ಚಲನೆ ಕರ. ಆಪ್ಕಾ ನಾಮ್ ಕ್ಯಾ ಹೈ? ಮೇರಾ ನಾಮ್ ಶ್ರೀನು. ಶ್ರೀನಿವಾಸ್. ರೂಟ್ ಕೈಸೆ ಜಾತೆ ಕೌನ್ ಸಾ ರೂಟ್ ಸೇ? ಇದರ್ ಸೇ ಮಹಬೂಬ್ ನಗರ್. ಮಹಬೂಬ್ ನಗರ್ ಮಹಬೂಬ್ ನಗರ್ ರಾಯಚೂರ್ ರಾಯಚೂರ್ ಗಂಗಾವತಿ. ನಮ್ಮ ಕರ್ನಾಟಕ ಬಸ್ ಕಂಡ ಒಂದು ನೋಡುವಂಥ ಖುಷಿನ ಸಪ್ರೇಟ್ ಅಂದರೆ ಗೋವಾ ಸ್ಟೇಟ್ ಒಳಗೆ ಈಗ ಹೊಂಟಿದ್ದೆವಲ್ಲ, ಈಗ ನಮ್ಮ ಬಸ್ ಹೊಂಟೆ ನೋಡಲ್ಲ ಅಂತ ಒಂದು ಖುಷಿ ಆಗ್ಬಿಡುತ್ತೆ. ಹಂಗೆ ಘಾಟ್ ಉತ್ತರ್ರೆ ಕ್ಯಾಬ್ ಚಟ್ ಈಗ ಕಾರ್ವಾರ ದಾಟಿ ಜಸ್ಟ್ ಗೋವಾ ಬಾರ್ಡ್ರಿಗೆ ಎಂಟರ್ ಆದ್ವಿ. ಟೈಮ್ ಬಂದು 7:40 ಪಂಜಿ ಬಸ್ ಸ್ಟಾಪಿಗೆ ಬಂದು ನಿಂತು ಗಾಡಿ ರೈಟ್ ಅಂದರೆ 15 ಅವರ್ ತೊಗೊಂಡಂಗೆ ಆಯ್ತು ಇವ್ರು ಆ್ಯಕ್ಚುಲಿ. ಮತ್ತು ಅಷ್ಟು ತೊಗೊಂಡತ್ತ ಮ್ಯಾಮ್ ಸರಿಯಾ. ಇಲ್ಲೊಂದು ಐತಿ, 2 ಬಸ್ ಅದು, 2 ಹಿಂದೆ ಮುಂದೆ ಎಲ್ಲಿ ಗಂಟ ಅಂತ ಗೊತ್ತಿಲ್ಲ. ಸೊ 710 ಕಿಲೋಮೀಟರ್ ಜರ್ನಿ ಮಾಡಿ ಬರೋಣ. ಇವತ್ತಿನ ಜರ್ನಿ ಬಂದು ಆರೆಂಜ್ ಟ್ರಾವೆಲ್ಸ್ ಓಲೋ ಬಿ 11R MG ಬಿಲ್ಟ್ ಸ್ಟಾರ್ಜ್ ಅಂತ ಕರಿಸೋ ನಾವು. ಇದಕ್ಕೆ ಗಾಡಿ ನಂಬರ್ ಬಂದು MH 40 BL 1499. ಇಲ್ಲೇ ರಾಜೇಂದ್ರ ನಗರ ಹತ್ರ ಪಿಕಪ್ ಇರ್ತಿದ್ರದ್ದು 6 ಗಂಟೆ ಆಲ್ರೆಡಿ 6:05 ಆತ ಗಾಡಿ ಬಿಡ್ತಾರೆ. ಹೊಳ್ಳಿ ಯಾವ ರೂಟ್ ಮೇಲೆ ಹೋಗ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ, ಕೇಳ್ತೇನೆ ಅದನ್ನು ಕೇಳ್ಬಿಟ್ಟು. ಹೊಳ್ಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೇಳಿ ಅವ್ರನ್ನ ಕೇಳೋಣ. ಅವರ್ಸ್ ಬಂದು ಅದು ಎಂಡೊಳಗೆ ಹೇಳ್ತೀನಿ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು. ಫುಲ್ ಸ್ಲೀಪರ್ ಇದೆ, ಒಳಗಡೆ ಅಲ್ಲಿ ತೋರಿಸ್ತೀನಿ. ಇವ್ರು 1 ಡ್ರೈವರು, ಅಲ್ಲಿ ಒಬ್ಬರು ಇದಾರೆ, ಅವ್ರು 2 ಡ್ರೈವರು ಪರಿಚಯ ಇದಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಅಲ್ಲೇ ಅಲ್ಲಗೆ 4 ಸೀಟ್ ಬುಕ್ ಮಾಡಿದ್ರು, ಇದ್ದರು ವಸ್ತುನರು. ಓಕೆ ಅಣ್ಣ, ನಮಸ್ತೆ. ಆಪ್ಕಾ ಸಾಥ್ ಗೋವಾ ಕೆ ಲಿಯೇ ಚಲನೆ ಕರ. ಆಪ್ಕಾ ನಾಮ್ ಕ್ಯಾ ಹೈ? ಮೇರಾ ನಾಮ್ ಶ್ರೀನು. ಶ್ರೀನಿವಾಸ್. ರೂಟ್ ಕೈಸೆ ಜಾತೆ ಕೌನ್ ಸಾ ರೂಟ್ ಸೇ? ಇದರ್ ಸೇ ಮಹಬೂಬ್ ನಗರ್. ಮಹಬೂಬ್ ನಗರ್ ಹಾಂ. ಮಹಬೂಬ್ ನಗರ್ ರಾಯಚೂರ್. ರಾಯಚೂರ್ ಗಂಗಾವತಿ ಹುಬ್ಳಿ. ಹುಬ್ಳಿ ಕಾರವಾರ. ಹ್ಞೂ ಅಣ್ಣ, ರೂಟ್ ಬಂದು ಈ ಥರ ಹೋಗುತ್ತೆ ಅಂತಿದೆ. MG ಬಿಟ್ ಓಲೋ ಬಿ 11R 5 ಸೀಟ್ ಫುಲ್ ಸ್ಲೀಪರ್. ಬರ್ರಿ, ಎಲ್ಲೆಲ್ಲಿ ಹೋಗ್ತಾರೆ ಏನೋ ಟೈಮ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 6 ಗಂಟೆ ಬಂದೈತಿ, ಎಷ್ಟಕ್ಕೆ ಡಿಪಾರ್ಚರ್ ಆಗುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಬರೋಣ. ಕರೆಕ್ಟಾಗಿ ರಾಜೇಂದ್ರ ನಗರ ಅಂತೇಳಿ ಬಿಟ್ಟರೆ ಅಲ್ಲಿಂದ ವಾಪಸ್ ಮತ್ತು ಔಟರ್ ರಿಂಗ್ ರೋಡ್ ಇರ್ತಾರೆ. ಇಲ್ಲೊಂದು ಸ್ವಲ್ಪ ಮುಂದೆ ಹೋಗ್ತೀವಿ, ಔಟರ್ ರಿಂಗ್ ರೋಡ್ ಹಾಕ್ತಾರೆ. ಇವಾಗ 10 ಮಿನಿಟ್ ಹೆಂಗೆ ಹೋಗ್ತಾರೆ ಏನೋ ಆವಾಗಲೇ ಹೇಳಿದ್ದೀನಿ ನಿಮ್ಗೆ. ಟೈಮ್ ಬಂದು 6:25, ಆಲ್ರೆಡಿ ರಿಂಗ್ ರೋಡ್ ಹತ್ರ ಬಂತು ಗಾಡಿ. ಮುಂದೆ ಎಲ್ಲೆಲ್ಲಿ ಹೋಗ್ತೈತಿ ಏನ ಹಂಗೆ ಒಂದೊಂದು ನಿಮಿಷದ ಕ್ಲಿಪ್ ಹಾಕೊಂಡು ಹೋಗ್ತೀನಿ. ಹೈವೇ ದಾ ಇಲ್ಲೇ ಲೆಫ್ಟಿಗೆ ಬರ್ಬೇಕು. ಇಲ್ಲಿದೆ ನೋಡ್ರಿ ಮಹಬೂಬ್ ನಗರ ಅಂತ ಬೋರ್ಡ್ ಐತಿ. ಟೋಲ್ ದಾಟಿದ ಮೇಲೆ ಒಂದು ಸಣ್ಣ ಬ್ರಿಡ್ಜ್ ಬರುತ್ತಿಲ್ಲ, ಒಂದು ಆ ಬ್ರಿಡ್ಜ್ ದಾಟಿದ ತಕ್ಷಣ ಮಹಬೂಬ್ ಇಲ್ಲಿ ಹೇಳೋದು. ಮತ್ತೆ ರೈಟಿಗೆ ತೊಗೋಬೇಕಿಲ್ಲ, ಬ್ರಿಡ್ಜ್ಕಿನ ರೈಟ್ ಇಲ್ಲಿಂದ ಮುಂದೆ ಮತ್ತೆ ರಾಯಚೂರು ಹಿಂಗೆಲ್ಲ ಹೋಗ್ತೀವಿ. ಗಂಗಾವತಿ, ಕೊಪ್ಪಳ, ಗದಗ. ಆ್ಯಕ್ಚುಲಿ ಹೈವೇ ಸಿಗುತ್ತೆ, ನಾನು ಅವಾಗಲೇ ಅವ್ರನ್ನೂ ಕೇಳಿದೆ ಇಲ್ಲ ಅಂತ ಅಂದ್ಬಿಟ್ರಲ್ಲ, ಹಾಗೆ ನಾನು ಹಂಗೆ ಇಲ್ಲ ಅಂತಂದ್ಬಿಟ್ಟೆ. ಹಿಂಗೆ ರೋಣ ಹಿಂಗೆ ಹೋಗಿ ತರ್ಬಿಡೋ ಅಂತ ಕೆಲವೊಂದಿಷ್ಟು ಬಸ್ಸು. ಗದಗಿಂದ ಅವ್ರಿಗೆ ಹೈವೇ ಸಿಗುತ್ತೆ ಆ್ಯಕ್ಚುಲಿ, ಕೊಪ್ಪಳದಿಂದ ಹೈವೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ರೈಟಿಗೆ ತೊಗೋತಾರೆ ಇವರು. ಅಣ್ಣ ಗ್ಲಾಸ್ ತೊಗೊಳ್ಳಿಲ್ಲ ಕರೆಕ್ಟಾಗಿ ಅನ್ನೋದಿಲ್ಲ. ಇಲ್ಲಿಂದ ಮಹಬೂಬ್ ನಗರ್ ನೆಕ್ಸ್ಟ್ ಜಡ ಚಲ್ಲ. ಇಲ್ಲಿಂದ ರೈಡ್ ಹೋಗ್ಬೇಕು ನೋಡ್ರಿ ಸ್ಟೇಟ್. ಇಲ್ಲಿ ಪಿಕಪ್ ಇರುತ್ತೆ,
ಜಸ್ಟ್ ಮಹಬೂಬ್ ನಗರ ಪಿಕಪ್ ಮಾಡಿದ್ವಿ. 8 ಗಂಟೆ ಟೈಮ್, 6:20 ಒಂದೂವರೆ ತಾಸು ಮಹಬೂಬ್ ನಗರ ಬರಕ್ ಹೋಯ್ತು. ಮತ್ತೆ ಮುಂದೆಲ್ಲ ಬರ್ತಾರೆ ಏನು ನೋಡೋಣ ಬರ್ರಿ, ಒಟ್ಟು ಕೆಲಸ ಸ್ಟಾಪ್ ಮಾಡ್ತಾರೆ ಏನಂತೇಳಿ ತೋರಿಸೋಣ. ಬ್ರೈಟ್ನೆಸ್ ಗ್ಲಾಸ್ ಇನ್ನು ಮುಂದೆ ಸಿಂಗಲ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಬರುತ್ತೆ, ತೋರಿಸ್ಕೋತ ಹೋಗ್ತೀನಿ ಎಲ್ಲ ಕಡೆ. ಈ ಥರ ಆಯ್ತು ನೋಡೋಣ. ಸಿಂಗಲ್ ರೋಡ್ ಒಳ್ಳೆ ಟ್ರಾಫಿಕ್ ರೋಡ್ ಇದು ಅಂತಾರೆ, ಅಪ್ ಟು ರಾಯಚೂರು ದಾಟೋವರೆಗೂ ನಮ್ಗೆ ಒಳ್ಳೆ ಟ್ರಾಫಿಕ್ ಈ ಥರ. ಮುಂದೆಲ್ಲ ಊಟ ಸ್ಟಾಪ್ ಮಾಡ್ತಾರೆ ಅನಿಸುತ್ತೆ, ಯಾವಾಗ ನೋಡಂಬರ್ ಸ್ಟಾಪ್ ಮಾಡ್ತಾರೆ ಅದನ್ನ. ಇವಾಗ ಬಂದು ಡಿನ್ನರ್ ಬೇಕಂತ ಕೊಟ್ರೆ ಯಾವ್ದೋ ದೇವರ ಕದ್ರಿ ಅಂತ ಊರ ಹೆಸರು. 8:24 ಕನಸದಿಲ್ಲ ನೋಡ್ರಿ ನೋಡ್ರಿ, ಕನಸದ ಎಷ್ಟೊತ್ತಿಗೆ ಬಿಡ್ತಾರೆ ನೋಡೋಣ. ಇಲ್ಲೊಂದು ಐತಿ, ಇದು ಮಂಗ್ಳೂರು ಗಾಡಿ, ಇದು ಹೈದರಾಬಾದ್ ಟು ಮಂಗ್ಳೂರು ಹೋಗ್ತಿರ್ತಿದ್ದೆ. ಇದು ನಾವು ಬಂದಿದ್ದು, ಅಜ್ಜ ಮಾತ್ರ ಸಖತ್ ಓಡ್ಸಾತನಪ್ಪ ಗಾಡಿ. ಒಂದ್ಸತಿ ನೋಡ್ಬಿಟ್ರ ಅವನು ಶ್ರೀನಿವಾಸ್ ಅಂತ ಅವನ ಹೆಸರು. ಅದ್ವಾತದ್ದು ಓಡ್ಸಾತನು, ಅದು ಸಿಂಗಲ್ ರೋಡಾಗ ಹೋಟೆಲ್ ಅಂಗಡಿ ತೋರ್ಸಂಗಿಲ್ಲ ನಾವು, ಫ್ರೀಯಾಗಿ ಪ್ರಮೋಷನ್ ಮಾಡೋಂಗಿಲ್ಲ ನಾವು, ಬಸ್ಸಿಂದಷ್ಟೇ ಮಾಡ್ತೀವಿ. ಮತ್ತೆ ಏನಾದ್ರು ಬರ್ರಿ, ಊಟ ಮಾಡಿ ಆಮೇಲೆ ಬರೋಣ ಹೊಳ್ಳಿ. 9:25 ತರ್ಬಿದ್ವಿ, 9:07 ಆತ, ಹಾಫ್ ಆನ್ ಅವರ್ ಮೇಲೆ ಆತ ಆಲ್ರೆಡಿ ಗಾಡಿ ಮೂವ್ ಮಾಡತ್ತೆ. ಬರ್ರಿ ಪೈಲೆಟ್ ಬೇರೆ ಅದರ ಚೇಂಜ್ ಆಗ್ಯಾರ. ಇನ್ನೊಬ್ರು ಪೈಲೆಟ್ ಅದರ, ಅವ್ರನ್ನೂ ತೋರಿಸ್ಬಿಡೋಣ. ಓ ಈಗ ಕುಂತಿರೋರು ಇವ್ರು ಪೈಲಟ್. ಅಣ್ಣ ಅಕ್ಕ ನಮ್ಗೆ ಶ್ರೀನಿವಾಸ ರೆಡ್ಡಿ, ಅಕ್ಕ ಬೈ ಶ್ರೀನಿವಾಸ ರೆಡ್ಡಿ. ಅವು ಅಣ್ಣಕ್ಕ, ಅವು ಅಣ್ಣ ಬಿ ಶ್ರೀನಿವಾಸ್, ಬಿ ಶ್ರೀನಿವಾಸ್ ದೋನು ಶ್ರೀನಿವಾಸ್ ಕಾಯ್ ಇವರು ಶ್ರೀನಿವಾಸ್ ಅಂತ. ಬರ್ರಿ ಅನ್ಸ್ಪೆಕ್ ತೆಗ್ದು ಇವಾಗ ಮೂವ್ ಮಾಡತ್ರ. ನೈಟ್ ಡ್ಯೂಟಿ ಇವ್ರದ್ದು ಫುಲ್. 10:43 ಕರೆಕ್ಟಾಗಿ ಇವಾಗ ರಾಯಚೂರು ಪಿಕಪ್ಪಿಗೆ ಬಂದು ನಿಂತೈತಿ. ಇಲ್ಲೇ ಆರೆಂಜ್ ಬಾಜುನ ನಮ್ಮ ವಿಜಯಾನಂದ ಟ್ರಾವೆಲ್ಸ್ ಐತಿ, ಸರಿಯಾ ಇಲ್ಲೊಂದು ಐತಿ, ಎರಡೆರಡು ಬಸ್ ಅದಾವೆ, ಎರಡು ಹಿಂದೆ ಮುಂದೆ ಎಲ್ಲಿ ಗಂಟ ಅಂತ ಗೊತ್ತಿಲ್ಲ. ಸೊ 710 ಕಿಲೋಮೀಟರ್ ಜರ್ನಿ ಮಾಡಿದಾಗ ನಾವೀಗ ಹೈದರಾಬಾದ್ ಟು ರಾಯಚೂರು ಡಿಸ್ಟೆನ್ಸ್, ಬಟ್ 4.5 ತಾಸು ಮೇಲೆ ಆಯ್ತು ನಾವು ಜರ್ನಿ ಮಾಡೋಕತ್ತು. ಓಕೆ ಪರವಾಗಿಲ್ಲ, ಈ ರೋಡಲ್ಲಿ ಈ ಬಸ್ ಇಷ್ಟು ಬರೋದು ನಾರ್ಮಲ್. ಬರೀ ಇಲ್ಲಿಂದ ಮತ್ತೆ ತಿರ್ಗಾ ಯುಟರ್ನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಯಾವ ಊರು ಎಷ್ಟು ವರ್ಷ ಕೊಡ್ತದೆ ಹೇಳ್ತೀನಿ. ಕಾರಟ್ಗೆ ಇದು ಮುಂದೆ ಬರೋದು ಗಂಗಾವತಿ. ಇವಾಗ ಬರೋಣ, ಟೈಮ್ ಬಂದು 1 ಗಂಟೆ ಕರೆಕ್ಟಾಗಿ. ಬರೋಣ ಕರೆಕ್ಟ್ 3:57 ಟೈಮ್, ಹುಬ್ಳಿ ಬಂದು ರೀಚ್ ಆದ್ವಿ. ಸೊ ನೋಡ್ರಿ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ, ಘಾಟ್ ರೋಡ್ ನಮ್ಮ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು. ಆಫ್ಟರ್ ಹುಬ್ಬಳ್ಳಿ ಈ ಥರ ಆಯ್ತು ನೋಡೋಣ ರೋಡ್. ಬೇರೆ ಕಡೆಯಿಂದ ಬರೋರಿಗೆ ಹೆಂಗಿರುತ್ತೆ ರೋಡ್ ಅಂತ ಸ್ಟಡಿ ಇರಲ್ಲ. ಸಿಂಗಲ್ ರೋಡ ಬಟ್ ರೋಡ್ ನೀಟಾಗಿದೆ, ಏನು ಆ ಥರ ಕೆಟ್ಟಿಲ್ಲ ಏನಿಲ್ಲ, ಬಟ್ ಸ್ವಲ್ಪ ಅಲ್ಲೆಲ್ಲೆಲ್ಲೆ ಒಂಥರ ಘಾಟ್ ರೋಡ್ ಕಂಡಂಗೆ ಆಗುತ್ತೆ. ಅಲ್ಲಿ ಸ್ಟ್ರೇಟ್ ರೋಡ್ ಇಲ್ಲ. ಘಾಟ್ ರೋಡ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ನಮಗೆ ಯಲ್ಲಾಪುರ ದಾಟಿದ ಮೇಲೆ, ಅಲ್ಲಿಂದ ಸ್ವಲ್ಪ ಜಾಸ್ತಿ ಘಾಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಹಿಂಗೆ ಮಾಮೂಲಿ ಹೋಗ್ಬೋದು, ಏನಿಲ್ಲ 80-90 ಸ್ಪೀಡ್ ಹೋಗೋದ್ರು ಹೋಗ್ಬೋದು ಗಾಡಿ.
ಕೆಲವೊಂದಿಷ್ಟು ಟರ್ನಿಂಗ್ ಸ್ವಲ್ಪ ಸ್ಲೋ ಮಾಡಲೇಬೇಕಾಗತ್ತೆ. ಇವಾಗ ನಾರ್ಮಲ್ ಅಂದ್ರೆ 80 ಹೊಂಟಿದಾರೆ ಹೊಂಟಿದೆ. ರೆಗ್ಯುಲರ್ ಅಡ್ಡಾಡೋರು ಗೊತ್ತಿರುತ್ತೆ, ಬಟ್ ಹೈದರಾಬಾದಿಂದ ಕೆಲವಷ್ಟು ಹುಬ್ಳಿ ಅಲ್ಲಿ ಆರ್ ರೋಡಲ್ಲಿ ಹೋಗ್ತಾರೆ, ಕೆಲವಷ್ಟು ಜನ ಬೆಳಗಾಂ ಮೇಲೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಅದು ಒಳಗೂ ನಾನು 2 ಗಂಟೆ 3 ಗಂಟೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಬಟ್ ಒಂದು ಲೇಟಾಗಿ 4:30 ಹಿಂಗೆ ಮಲ್ಕೊಂಡೆ. ಘಾಟ್ ಎಲ್ಲ ವೀಡಿಯೋ ಮಾಡ್ಕೊಂಡೆ, ಅವಳು ಘಾಟ್ ವೀಡಿಯೋ ಎಲ್ಲ ಸಪ್ರೇಟಾಗಿ ಹಾಕಿರ್ತೀನಿ. ಬರೋಣ, ನಾನು ಓಲೋ ಬಸ್, ಸ್ಕ್ಯಾನಿಯಾ, ಮರ್ಸಿಡಿಸ್ ಬೆಂಚ್ ಎಲ್ಲ ಬಸ್ ಒಳಗೆ ಓಡಾಡೀನಿ, ಬಟ್ ಬೇರೆ ಸ್ಟೇಟ್ ಒಳಗೆ ನಮ್ಮ ಕರ್ನಾಟಕ ಬಸ್ ಕಂಡ ನನಗೆ ಒಂದು ನೋಡುವಂಥ ಖುಷಿನ ಸಪ್ರೇಟ್. ಅಂದರೆ ಗೋವಾ ಸ್ಟೇಟ್ ಒಳಗೆ ಈಗ ಹೊಂಟಿದ್ದೆವಲ್ಲ, ಈಗ ನಮ್ಮ ಬಸ್ ಹೊಂಟಿದ್ ನೋಡಿಲ್ಲ ಅಂತೇಳಿ ಒಂದು ಖುಷಿ ಆಗ್ಬಿಡುತ್ತೆ. ಹಂಗೆ ಲೋಕಲ್ ಕೇಸ್ ಆಡ್ಸಿನ ಯಾರಿಗೂ ಕಮ್ಮಿ ಇಲ್ಲ ನೋಡಲ್ಲ ಅಣ್ಣ, ಹಂಗೆ ಹಾಕಿ ತಸ್ತಾವ ಸಿರಸಿ ಡಿಪೋ ಗಾಡಿ ಇದು. ಯಾರ್ಯಾರು ಗೊತ್ತಿರುತ್ತೆ ಕಮೆಂಟ್ಸ್ ಹಾಕಿರ್ತಾರೆ, ಅಣ್ಣ ಇವರು ಲಾಸ್ಟ್ ಟೈಮ್ ಒಂದು ರಣಧೀರ ಬಸ್ ಅಂತೇನೋ ವಿಡಿಯೋ ಮಾಡಿ ಹಾಕಿದ್ದೆ ನಾನು ಸಿರಸಿ ಡಿಪೋದೇ ಅದು. ಅದು ನೆಕ್ಸ್ಟ್ ಏನಂದ್ರೆ ರಾಣಿ ಚೆನ್ನಮ್ಮ ಬಸ್ಸಿಂದ ವಿಡಿಯೋ ಮಾಡಿ ಹಾಕಿ ಅಂತಂದ್ರೆ ಸಿರಸಿಗೆ ಹೋಗ್ತೇನೆ ನಾವು ಒಂದ್ಸತಿ, ಹೋದ್ರೆ ಟ್ರೈ ಮಾಡಿ ಒಂದು ಜರ್ನಿ ನಾವು ಮಾಡಿದೆ ನೋಡಿ ಸತಿ. ಸ್ಟಾಪ್ ಮಾಡಿದ ಅಣ್ಣ, ಇಲ್ಲ ಸೈಡ್ ಕೊಟ್ಟು ಹಾಕೋ ಸ್ಲೋ ಆಗಿ. ಹಂಗೆ ಒಂಥರ ಖುಷಿ ಆಗುತ್ತೆ ನಮ್ಮ ಡಿಪೋ ಬಸ್ ನೋಡಿದ ತಕ್ಷಣ, ಅಥವಾ ನಮ್ಮ ಕರ್ನಾಟಕ ಬಸ್ ಅಂತ. ಚಾಲು ಸ್ಕ್ರೀನ್ ಐಸ ಬಂದ್ರೈತೆ ಅವ್ರು, ಹಾಂ ಅವಿ ಚಾಲು ಆಯ್ತು. ಘಾಟ್ ಉತ್ತರ ಹೇ ಕ್ಯಾ ಅಭಿ ಚಡ್ನಾ ಹೇ ಉತ್ತರ್ತಾ ಚಡ್ತಾ ಉತ್ತರ್ತಾ ಚಡ್ತಾ ದೋನೋ ಹೇ ಕ್ಯಾ ಯಾನೆ ಗಡೆಯಿಂದ ಉತ್ತರ್ತಾ ಯಾನೆ ಗಡೆ. ಈಗ ಕರೋಡ್ ದಾಟಿ ಜಸ್ಟ್ ಗೋವಾ ಬಾರ್ಡರ್ ಎಂಟರ್ ಆದ್ವಿ. ಟೈಮ್ ಬಂದು 7:40 ಆಲ್ರೆಡಿ 13 ಗಂಟೆ ಮೇಲೆ ನಾವು ಜರ್ನಿ ಮಾಡಾಗತ್ತೆ. ಕಿಲೋಮೀಟ್ರ್ ಬಂದು ನಾನು ಚೆಕ್ ಮಾಡಿದ್ದೆ ಇಲ್ಲಿವರೆಗೂ ಅಂತಂದ್ರೆ ಪೂರ ಅಪ್ ಡೌನ್ ಹೋಗೋ ಪಂಜಿವರೆಗೂ ಅಂದ್ರೆ 830 ಕಿಲೋಮೀಟರ್ ಆಗುತ್ತೆ. ಇದು ಕೂಡ ರಿಂಗ್ ರೋಡ್ ಮೇಲೆ ಬರೋ ಮುಂದೆ ಹೆಚ್ಚು ಕಮ್ಮಿ ಆಗಿರುತ್ತೆ, ಕೆಲವು ಟ್ರಾವೆಲ್ಸ್ ಬೇರೆ ಕಡೆಯಿಂದ ಬರುತ್ತೆ. ಹಂಗೆ ಈಗ ನಾವು ಬಂದಿದ್ದು ರಾಜನಗರ ತುಕ ಬಂದ ಹಿಡಿದ್ರೆ ಪಂಜಿವರೆಗೂ 830 ಕಿಲೋಮೀಟರ್ ಆಗುತ್ತೆ. ಬರ್ರಿ, ಇದು ರೋಡ್ ನಾನು ಬಂದಾಗೆಲ್ಲ ಫುಲ್ ಸಿಂಗಲ್ ರೋಡ್ ಇತ್ತು, ಎಷ್ಟು ವರ್ಷದ ನಂತರ ಬಂದೆ ನಾನು ಈ ರೋಡಿಗೆ. ಇಲ್ಲ ಇದಕ್ಕಿಂತ ಮುಂಚೆ ಒಂದ್ಸತಿ ಕಾರ್ ತೊಗೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ಸತಿ ಬಂದ್ವಿ, ಬಟ್ ಅದು ಬೆಳಗಾಂ ಇದ್ರ ರೋಡ್ ಮೇಲೆ ಬಂದಿದ್ವಿ, ಅಲ್ಲಿ ಮಾಮೂಲು ರೋಡೇ ಇರ್ತದೆ. ಬಟ್ ಇವಾಗ ಇಲ್ಲಿ ಬಂದಿರೋದಂದ್ರೆ ನಾವು ಓಲೋ ಬಸ್ ಓಡಿಸ್ತಾ ಇದ್ದೇವೆ, ನೈನಾರ್ ಗಾಡಿ ಒಟ್ಟು ಬೆಂಗಳೂರು ರೋಡ್ಸ್ ಹೋಗ ಸಮಿ ಸ್ಲೀಪರ್ ಗಾಡಿ. ಇಲ್ಲೆಲ್ಲ ಫುಲ್ ಸಿಂಗಲ್ ರೋಡ್ ಇರ್ತದೆ, ಬಟ್ ಇದು ಮಸ್ತ್ ಇವಾಗ ಅಮೇಝಿಂಗ್. ಇಲ್ಲಿವರೆಗೂ 12 ರೋಡ್ ಇದೆ, ಮುಂದೆ ಮೇ ಬಿ ಸಿಂಗಲ್ ಆಗ್ಬೋದು ನೋಡಲಿ. ಪಂಚಿ ಇನ್ನೂ 68 ಕಿಲೋಮೀಟರ್ ಇದೆ,
ಇನ್ನು ಸಿಂಗಲ್ ರೋಡ್ ಇದೆ ಅಲ್ಲೇ ಅಲ್ಲೇ ಗೋವಾಕ್ ಬಂದಾಗ ಅನ್ಸುತ್ತೆ ಅನ್ಸತ್ ನಮ್ಗೆ ಒಂದ್ ಸಾಂಗ್ ಐತಲ್ಲ, ಯಾರು ಯಾರು ಹೋಗಿ ಹೋದ ಹಾಡು ಬರ ಅಂತ ಹೇಳಿ ಏನಕ್ಕ ಅಂತ ಗೊತ್ತಾಗೋದು. ಯಾರಿಗಾರು ಗೊತ್ತಿದ್ರೆ ಹೇಳ್ರಿ ಸ್ವಲ್ಪ. ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಯಾವಾಗ ಬರ್ಲಿ ಬಂದಾಗಿದ್ದು ಸಾಂಗ್ ನೆನಪಾಗಿರ್ಬೋದು. ನನಗೂ ಅರ್ಥ ಆಗೋದು ಯಾಕೆ ನೆನಪಾಕಿತ್ತು. ಗೋವಾ ಎಂಟರ್ ಆದ ತಕ್ಷಣ ನೆನಪಾಗೋ ಇರ್ಬೋದು. ಇದೆ ಏನೋ ಒಂದು ಸಮಸ್ಯೆ ಇದೆ. ಯಾರು ಗೊತ್ತಿದ್ರ ಪರಿಹಾರ ಮಾಡಿ ಕಮೆಂಟ್ ಹಾಕ್ಸ. ಸ್ಪೆಷಲಿ ಇದಕ್ಕೆ ಯಾರು ಉತ್ತರ ಕೊಡ್ರಿ, ಅದಕ್ಕೆ 100-200% ವಾಪಸ್ ನಿಮ್ಗೆ ರಿಪ್ಲೈ ಕೊಟ್ಟು ನೀವು ಇದನ್ನ ಅದೇನು ಸೊಲ್ಯೂಷನ್ ಐತೆ ಅಂತ ಪಾಲಿಸೇ ಬಿಡೋಣ. ಅದನ್ನು ಕರೆಕ್ಟಾಗಿ 9:35 ಪಂಜಿ ಬಸ್ ಸ್ಟಾಪಿಗೆ ಬಂದು ನಿಂತು ಗಾಡಿ ರೈಟ್ ಅಂದರೆ 15 hours ತೊಗೊಂಡಂಗೆ ಆಯ್ತು ಇವ್ರು ಆ್ಯಕ್ಚುಲಿ. ಮತ್ತು ಅಷ್ಟು ತೊಗೊಂಡತ್ತೆ ಮಾಮೂಲಿ. ರೈಟ್ ಟೋಟಲ್ ದೊಂದು. ಸೊ ಲಾಸ್ಟ್ ಟೈಮ್ ನಾ ಇಂಟ್ರಿಯಲ್ ತೋರಿಸ್ತೀನಿ ನಿಮ್ಗೆ. ಇದು ಅನಿಸುತ್ತೆ ಹಂಗೆ ಒಳಗೆ ತೋರಿಸ್ಬೇಕಂತ ಈ ಥರ ಡಬಲ್ ಬೆಟ್ಟಿಂಗ ಸಿಂಗಲ್ ಬೆಟ್ಟಿಂಗ. 15 hours ಬಂದು ಟೋಟಲಿ 15 hours ಹೋದಂಗೆ ಆಯ್ತಣ್ಣ. ಕಿಲೋಮೀಟರ್ ಬಂದು ಕಿತ್ನಾಣ 8:30 830 kilometers ಅಂತ ಹೇಳತ್ತಾರೆ. ಹೊಳಿ ಇಲ್ಲಿ ಪಣಜಿ ಮಾಡ್ಗಾವಿಂದ ಬರಬೇಕಂದ್ರೆ ಇಲ್ಲೇ ನಿಮ್ಗೆ 2.5 hours ತೊಗೊಳ್ತದೆ. ಯಾಕಂದ್ರೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಡಲಿಲ್ಲ, ಮತ್ತು ಅಲ್ಲಿ ಬೈಪಾಸ್ ಬಂತು. ಹೊಳ್ಳಿ ಎಲ್ಲಿ ಲೇಟ್ ಆಯ್ತಲ್ಲ, ಮತ್ತು ರಾಯಚೂರಲ್ಲಿ ಪಿಕಪ್ ಮಾಡೋಗೋ ಲೇಟ್ ಆಯ್ತು. ಹಂಗೆ ಕೆಲವೊಷ್ಟು ಕಡೆ ಲೇಟ್ ಆಗಿರುತ್ತೆ. 15 hours ಕಂಪ್ನಿ ಟೈಮಿಂಗ್ ಐತಿ, ಬಟ್ ಕಂಪ್ನಿ ಟೈಮಿಗೆ 15 hours ಬಂದಂಗೆ ಆಯ್ತು. ಗಾಡಿ ಏನು ಲೇಟ್ ಇಲ್ಲ, ರೈಟ್ ಟೈಮ್ಗೆ ಒಂದು 1/2 hour ಅಷ್ಟೇ. ಭಯ 15 hours ಅಲ್ಲಿ ಕೆನ ಕಂಪ್ನಿ ಟೈಮಿಂಗ್ ಬೇಬಿ. ಹಾಂ, 15 hours ಇದೆ ಅಂತ. ರೈಟ್ ಟೈಮ್ಗೆ ಬಂದಂಗೆ ಆಯ್ತು, ಹಿಂಗಿಲ್ಲ. ಇದಿಷ್ಟು ನೋಡೋಣ, ಹೈದರಾಬಾದ್ ಟು ಗೋವಾ. ಡ್ರೈವರ್ ಸಾಹೇಬ್ರು ಏನಿಸುತ್ತೆ ತೋರಿಸ್ಬಿಡ್ದೆ ನೋಡ್ರಿ. ಅಣ್ಣ ಥ್ಯಾಂಕ್ ಯು ಅಣ್ಣ, ವೆಲ್ಕಮ್ ವೆಲ್ಕಮ್. ಅಜ್ಜಾಸೆ ಲೇಖಿ ಆಯಾ ಶ್ರೀಧರಣ್ಣ ಕೊಯ್ ಮಿಳೇತು ಟ್ಯಾಂಕ್ಸ್ ಬಲ್ದು ಶ್ರೀಧರಣ್ಣಕ್ಕೂ ಇಸ್ಕೆ ಸಾಥ್ ಎಕ್ ಜರ್ನಿ ಬೇಕಾರದು ಅಚ್ಚಾ ಚಲ ಗಾಡಿ ಬಿ ಎಕ್ಸಾಕ್ಟ್ 9:30 ಆಗಯ್ಯ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್ ಅಯ್ಯ.